ಸ್ಯಾಂಡಲ್ವುಡ್ ಹಾಗೂ ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ಕುರಿತು ಎಲ್ಲೆಡೆ ಸದ್ದಿನ ಜೊತೆ ಭರ್ಜರಿ ಚರ್ಚೆ ನಡೆಯುತ್ತಿವೆ. ಈ ಕುರಿತು ಡಿಜಿ ಹಾಗೂ ಐಜಿಪಿ ಪ್ರವೀಣ್ ಸೂದ್ ಅವರು ಡ್ರಗ್ಸ್ ಮುಕ್ತ ರಾಜ್ಯ ಮಾಡಲು ತೀರ್ಮಾನ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಮ್ಮ ರಾಜ್ಯದಲ್ಲಿ ಆದಷ್ಟು ಬೇಗ ಡ್ರಗ್ ಮುಕ್ತ ಮಾಡಲಾಗುತ್ತದೆ ಎಂದರು. ಚಾನೆಲ್ಸಲ್ಲಿ ತಾವೆಲ್ಲ ಮಾತಾಡಿದಿರಿ, ಬೆಂಗಳೂರು ಸಿಟಿಯಲ್ಲಿ ಆಗಲಿ ವಲಯಗಳಲ್ಲಿ ಆಗಲಿ ಸಾಕಷ್ಟು ಕ್ರಮ ತಗೊಳ್ತಾ ಇದ್ದೀವಿ. ಸುಮಾರು ಸೀಜರ್ಸ್ ಕೂಡ ಮಾಡಿದ್ದೀವಿ, ಇನ್ನೂ ಹೆಚ್ಚಿನ ಸೀಜರ್ ಮಾಡಬೇಕು. ಈ ಡೈರೆಕ್ಷನ್ಸ್ ನಾನು ಐ ಜಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಕೊಟ್ಟಿದ್ದೀನಿ. ಅದೆಲ್ಲ ಕಾರ್ಯಾಚರಣೆ ನಡೀತದೆ. ವಿಜಯಪುರ ಮಹಾರಾಷ್ಟ್ರಗೆ ಹತ್ತಿರ ಇರ್ಬೋದು, ಇನ್ನೊಂದು ಜಿಲ್ಲೆ ಆಂಧ್ರ ಹತ್ತಿರದಲ್ಲಿ ಇರ್ಬೋದು. ಎಲ್ಲ ಕಡೆಯಿಂದ ಯಾವ ರೀತಿ ಅದು ಕಂಟ್ರೋಲ್ ಆಗಬೇಕು, ಯಾವ ರೀತಿ ಹಿಡಿಬೇಕು, ಅದರ ಬಗ್ಗೆ ಚರ್ಚೆ ಆಗಿದೆ. ಸದ್ಯದಲ್ಲಿ ನೀವು ರಿಸಲ್ಟ್ ಕೂಡ ನೋಡ್ತೀರಿ. ನಮಗೆ ಎಲ್ಲ ಗೊತ್ತಿದೆ, ಅದು ಎಲ್ಲ ಸಲಹೆ ಸೂಚನೆಗಳು ನಮ್ಮ ಆಫೀಸರ್ಸ್ಗೆ ಕೊಟ್ಟರೆ ನಾವು ಕೂಡ ಅವರು ಕೂಡ ನಿಮ್ಮ ಸಹಯೋಗ ಜೊತೆಗೆ ಇದು ಹಿಡಿತಾರೆ. ಬಟ್ ಇದು ಕೆಲಸ ನಾವು ಮಾಡ್ತಾ ಇದ್ದೀವಿ, ಇದು ಯಾವಾಗಲೂ ನಿಂತಿಲ್ಲ, ಇನ್ನು ಮುಂದೆ ಕೂಡ ನಿಂತಲ್ಲ. ಡ್ರಗ್ಸ್ ಈ ರಾಜ್ಯದಿಂದ ನಾವು ಎಲಿಮಿನೇಟ್ ಮಾಡಬೇಕು, ಮುಗಿಸ್ಬೇಕು, ಅದು ಎಲ್ಲ ತೀರ್ಮಾನ ಆಗಿದೆ.